ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆಗೆ ಗ್ಯಾರಂಟಿಯೇ ಕಾರಣ. ಗ್ಯಾರಂಟಿಗೆ ಹಣವನ್ನ ಹೊಂದಿಸೋಕೆ ಹಾಗಾದ್ರೆ ಏರಿಕೆ ಅನಿವಾರ್ಯವಾಗಿತ್ತ? ಈವರೆಗೆ ಸಚಿವರುಗಳು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಗಮನಿಸಿದ್ರೆ ಹಾಗೆ ಅಂತ. ಸಂಪನ್ಮೂಲ ಕ್ರೋಢೀಕರಣಕ್ಕೆ ಸರ್ಕಾರ ಇಂಥದ್ದೊಂದು ನಿರ್ಧಾರವನ್ನ ಮಾಡಿದೆ. ವಾಣಿಜ್ಯ ತೆರಿಗೆ ಇಲಾಖೆಗೆ ಸರ್ಕಾರ ಆದಾಯ ಸಂಗ್ರಹದ ಗುರಿಯನ್ನ ಕೊಟ್ಟಿತ್ತು. ವಾರ್ಷಿಕ 110,000 ಕೋಟಿ ಆದಾಯ ಸಂಗ್ರಹದ ಟಾಸ್ಕ್ ಅನ್ನ ನೀಡಿದೆ. ಚಿಲ್ಲರೆ ಮಾರಾಟ ತೆರಿಗೆಯಿಂದ 3,000 ಕೋಟಿ ಸಂಗ್ರಹಕ್ಕೆ ಗುರಿಯನ್ನ ನೀಡಲಾಗಿದೆ. 7ನೇ ವೇತನ ಆಯೋಗದ ವರದಿ ಜಾರಿಯಾಗಬೇಕು ಅಂದ್ರೆ ಹೆಚ್ಚುವರಿ 12,000 ಕೋಟಿ ಬೇಕು. ಒಟ್ಟಾರೆ ಸಂಪನ್ಮೂಲ ಕ್ರೋಢೀಕರಣಕ್ಕೆ ತೈಲದ ತೆರಿಗೆಯನ್ನ ಹೆಚ್ಚಳ ಮಾಡಲಾಗಿದೆ ಅನ್ನುವಂಥದ್ದು ಲಭ್ಯವಿರುವಂತಹ ಮಾಹಿತಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ತೈಲ ದರ ಏರಿಕೆಯಾಗ್ತಾ ಇದ್ದ ಹಾಗೆ ನಾವೇ ಜನರ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಗ್ಯಾರಂಟಿಗಾಗಿಯೇ ಇದನ್ನ ಮಾಡಿದ್ರು ಅನ್ನುವಂತಹ ಅಭಿಪ್ರಾಯ ರಾಜ್ಯದ ಜನರಿಂದಾನೇ ವ್ಯಕ್ತವಾಯಿತು. ಖುದ್ದು ಈಶ್ವರ ಖಂಡ್ರೆ ಅವರು ಸ್ಟೇಟ್ಮೆಂಟ್ ಮಾಡುವಂತಹ ಸಂದರ್ಭದಲ್ಲಿ ಇದನ್ನ ಒಪ್ಪಿಕೊಂಡಿದ್ದಾರೆ. ಹಾಗಾದ್ರೆ ಯಾವ ಗುರಿಯನ್ನ ಇಟ್ಕೊಂಡಿತ್ತು ರಾಜ್ಯ ಸರ್ಕಾರ? ಎಲ್ಲಿ ಫೇಲ್ಯೂರ್ ಆಗಿದ್ದಕ್ಕೆ ಈಗ ರಾಜ್ಯದ ಜನರ ಮೇಲೆ ಬರಿಯನ್ನ ಹಾಕಲಾಗ್ತಾ ಇದೆ? ಹರೀಶ್, ಇದಕ್ಕೆ ಬಹಳ ಮುಖ್ಯವಾಗಿರುವಂತದ್ದು ಅಂದ್ರೆ ಡೀಸೆಲ್ ಪೆಟ್ರೋಲ್ ಏರಿಕೆ ದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕೂಡ ಚರ್ಚೆ ಆಗ್ತಿರುವಂತದ್ದು. ಆದ್ರೆ ಸರ್ಕಾರದ ಮಟ್ಟದಲ್ಲಿ ಇರುವಂತದ್ದು ಮುಂಬರುವ ಆ ಸಂಪನ್ಮೂಲ ಕ್ರೋಢೀಕರಣದ ಅನಿವಾರ್ಯತೆ ಕಾರಣಕ್ಕಾಗಿ ಈಗ ಇದನ್ನ ಡೀಸೆಲ್ ಪೆಟ್ರೋಲ್ ದರ ಹೆಚ್ಚಳ ಮಾಡಬೇಕಾದಂತ ಒಂದು ಅನಿವಾರ್ಯ ಕೂಡ ಈಗ ಸೃಷ್ಟಿ ಆಗಿರುವಂತದ್ದು. ಅದ್ ಜೊತೆಗೆ ಏಳನೇ ವೇತನ ಆಯೋಗ ಕೂಡ ಹೆಚ್ಚು ಜಾರಿಗೊಳಿಸಬೇಕು ಅನ್ನುವಂತ ಡಿಜಿಟಲ್ ಈಗಾಗಲೇ ಕೂಡ ಸರ್ಕಾರಿ ನೌಕರರು ಪಟ್ಟ ನೀಡಿದ್ದಾರೆ ಮತ್ತೆ ಅದಕ್ಕೆ ಗೆಲುವನ್ನು ಕೊಟ್ಟಿದ್ದಾರೆ. ಕಥಾಗತ ಅದನ್ನು ಮಾಡಲೇಬೇಕು ಅನ್ನುವಂಥ ಬಿಗಿಪಟ್ಟ ನೋಡಿದ್ರೆ, ಇಲ್ಲದೆ ಇದ್ದಲ್ಲಿ ನಾವು ಹೋರಾಟ ಮಾಡಬೇಕಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸರಾಸರಿ ಅದು ಕೂಡ ವಾರ್ಷಿಕವಾಗಿ ಒಂದು ರೀತಿಯಲ್ಲಿ 50,000 ಕೋಟಿಗೂ ಹೆಚ್ಚು ಕೂಡ ಅದೇ ಸರ್ಕಾರಿ ನೌಕರ ವೇತನಕ್ಕಾಗಿ ಹೋಗುತ್ತೆ. ಇದೀಗ ಅವರು ಏಳನೇ ವೇತನ ಆಯೋಗವನ್ನು ಜಾರಿಗೊಳಿಸಬೇಕಾಗಿ ಬೇಕು ಅಂತ ಸಂದರ್ಭದಲ್ಲಿ ಹೆಚ್ಚುವರಿಯಾಗಿ 12,000 ಕೋಟಿ ಈಗ ಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅನಿವಾರ್ಯವಾಗಿ ಕೂಡ ಇದನ್ನ ಡೀಸೆಲ್ ಪೆಟ್ರೋಲ್ ಬೆಲೆ ಹೆಚ್ಚಳವನ್ನು ಮಾಡಬೇಕಾದಂತ ಒಂದು ಸಂದರ್ಭ ಸೃಷ್ಟಿಯಾಯಿತು ಅನ್ನುವಂಥದ್ದು. ಒಂದಾದ್ರೆ ಮಗದಲ್ಲಿ ಕೂಡ ಗ್ಯಾರಂಟಿ ಯೋಜನೆಗಳಿಗೆ ಪ್ರತಿ ಬಾರಿ ಕೂಡ 55,000 ಕೋಟಿ 59,000 ಕೋಟಿ ಕೂಡ ಖರ್ಚು ಮಾಡಬೇಕಾದಂತ ಒಂದು ಅನಿವಾರ್ಯತೆ ಇರುವಂತದ್ದು. ಸೊ ಸಹಜವಾಗಿ ಕೂಡ ಆ ಗ್ಯಾರಂಟಿ ಯೋಜನೆಗಳನ್ನ ನಾವು ಮುಂದುವರಿಸ್ತೀವಿ ಅನ್ನುವಂತಹ ಮಾತನ್ನ ಸ್ಪಷ್ಟವಾಗಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅದಕ್ಕೆ ಕೂಡ ಗ್ಯಾರಂಟಿ ಯೋಜನೆಗಳಿಗೆ ಸಂಪನ್ಮೂಲ ಸಂಗ್ರಹಿಸಿ. ಹರೀಶ್ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಒಟ್ಟಾರೆ ನಮ್ಮ ಪ್ರತಿನಿಧಿ ಹರೀಶ್ ಕೂಡ ಮಾಹಿತಿಯನ್ನ ನೀಡ್ತಾ ಇದ್ರು. ರಾಜ್ಯ ಸರ್ಕಾರ ಅಸ್ತಿತ್ವಕ್ಕೆ ಬರ್ತಾ ಇದ್ದ ಹಾಗೆ ಗ್ಯಾರಂಟಿ ಯೋಜನೆಯನ್ನ ಘೋಷಣೆ ಮಾಡಿದ್ ಎಲ್ರಿಗೂ ಗೊತ್ತಿದೆ. ಈ ಯೋಜನೆಗಳಿಗೆ ವಾರ್ಷಿಕ 51,000 ಕೋಟಿ ರೂಪಾಯಿ ಹಣ ವ್ಯಯ ಆಗ್ತಾ ಇದೆ. ಈ ಗ್ಯಾರಂಟಿಗಳಿಗೆ ಹಣ ಹೊಂದಿಸೋಕೆ ಡೀಸೆಲ್ ಹಾಗೆ ಪೆಟ್ರೋಲ್ ಮೇಲೆ ದರವನ್ನ ರಾಜ್ಯ ಸರ್ಕಾರ ಹೆಚ್ಚಳ ಮಾಡಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸಂಪನ್ಮೂಲ ಕ್ರೋಢೀಕರಣಕ್ಕೆ ತೆರಿಗೆಯನ್ನ ಸರ್ಕಾರ ಹೆಚ್ಚಳ ಮಾಡಿದೆ. ಇದಿಲ್ಲದೆ ಬೇರೆ ವಿಧಿ ಇಲ್ಲ ಅನ್ನುವಂತಹ ಸ್ಥಿತಿ ರಾಜ್ಯ ಸರ್ಕಾರಕ್ಕೆ ಎದುರಾದ ಹಾಗೆ ಕಾಣಿಸ್ತಾ ಇದೆ. ಕಳೆದ ವರ್ಷ ಸರ್ಕಾರಕ್ಕೆ ಬರಬೇಕಾದಂತಹ ತೆರಿಗೆ ಸಂಗ್ರಹ ಆಗಿಲ್ಲ ಅಂದ್ರೆ ಒಂದು ಗುರಿಯನ್ನ ಇಟ್ಕೊಂಡಿತ್ತು ರಾಜ್ಯ ಸರ್ಕಾರ, ಆ ನಿರೀಕ್ಷೆಯಂತೆ ತೆರಿಗೆ ಸಂಗ್ರಹ ಆಗದೆ ಇರುವುದಕ್ಕೆ ಈಗ ರಾಜ್ಯದ ಜನರ ಮೇಲೆ ತೈಲದ ಬೆಲೆ ಹೆಚ್ಚಳದ ಬರಿಯನ್ನ ಹಾಕಲಾಗಿದೆ. 98,000 ಕೋಟಿ ವಾಣಿಜ್ಯ ತೆರಿಗೆ, 36,000 ಕೋಟಿ ಅಬಕಾರಿ ತೆರಿಗೆ, 25,000 ಕೋಟಿ ನೋಂದಣಿ ಮುದ್ರಾಂಕ, ಹಾಗೆ 11,500 ಕೋಟಿ ವಾಹನ ತೆರಿಗೆ, ಹೀಗೆ ಗುರಿಯನ್ನ ಇಟ್ಕೊಂಡಿತ್ತು ರಾಜ್ಯ ಸರ್ಕಾರ. ಆದ್ರೆ ತಾನು ಫಿಕ್ಸ್ ಮಾಡಿದ್ದಂತಹ ಗುರಿಯನ್ನ ರಾಜ್ಯ ಸರ್ಕಾರ ರೀಚ್ ಆಗುವಲ್ಲಿ ವಿಫಲ ಆಗಿದೆ. ಹೀಗಾಗಿ ಅನಿವಾರ್ಯವಾಗಿ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಮುಂದಾಗಿರುವಂತಹ ರಾಜ್ಯ ಸರ್ಕಾರ ಡೀಸೆಲ್ ಹಾಗೆ ಪೆಟ್ರೋಲ್ ದರದ ಹೆಚ್ಚಳವನ್ನ ಮಾಡಿದೆ. ಲೀಟರ್ಗೆ ಪೆಟ್ರೋಲ್ಗೆ 3 ರೂಪಾಯಿ, ಡೀಸೆಲ್ಗೆ 3.5 ರೂಪಾಯಿ ಹೆಚ್ಚಳ ಮಾಡಿದೆ. ವಾಣಿಜ್ಯ ತೆರಿಗೆ ಇಲಾಖೆಗೆ ಆದಾಯ ಸಂಗ್ರಹದ ಗುರಿಯನ್ನ ಕೊಟ್ಟಿದೆ ರಾಜ್ಯ ಸರ್ಕಾರ. ವಾರ್ಷಿಕ 110,000 ಕೋಟಿ ಆದಾಯ ಸಂಗ್ರಹದ ಟಾಸ್ಕ್ ಅನ್ನ ನೀಡಲಾಗಿದೆ. ಚಿಲ್ಲರೆ ಮಾರಾಟ ತೆರಿಗೆಯಿಂದ ಕೂಡ ವಾರ್ಷಿಕ 3,000 ಕೋಟಿಯ ಗುರಿಯನ್ನ ರಾಜ್ಯ ಸರ್ಕಾರ ನೀಡಿದೆ. ಆ ಮೂಲಕ ಗ್ಯಾರಂಟಿ ಯೋಜನೆಗಳಿಂದ ಹೋಗ್ತಾ ಇರುವಂತಹ ಹಣ ಏನಿದೆ ಅದನ್ನ ಮತ್ತೆ ಆದಾಯದ ರೂಪದಲ್ಲಿ ಬರೆಸಿಕೊಳ್ಬೇಕು ಅಂತ ಹೇಳಿ ಈ ರೀತಿ ತೈಲದ ಮೇಲೆ ಟ್ಯಾಕ್ಸ್ ಅನ್ನ ಹೆಚ್ಚಳ ಮಾಡುವ ಮೂಲಕ ರಾಜ್ಯದ ಜನರಿಗೆ ಸರ್ಕಾರ ಬರಿಯನ್ನ ಹಾಕಿದೆ ಅನ್ನುವಂತಹ ಮಾತು ಕೇಳಿಬರ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.